ಇದರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಟಿನರಸೀಪುರ ತಾಲೂಕು ಬನ್ನಹಳ್ಳಿ ಉಂಡಿ ಏತ ನೀರಾವರಿ ಘಟಕಕ್ಕೆ ಇಂದು ಶಾಸಕ ಎಂ ಅಶ್ವಿನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿನ್ನೆಯಷ್ಟೇ ಬನ್ನಹಳ್ಳಿ ಉಂಡಿ ಏತ ನೀರಾವರಿ ಯಂತ್ರೋಪಕರಣ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಪ್ರತಿಭಟನೆ ನಡೆದ ಬೆನ್ನಲ್ಲೇ ಇಂದು ಖುದ್ದು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಎಂ ಅಶ್ವಿನ್ ಕುಮಾರ್ ಬನ್ನಹಳ್ಳಿ ಉಂಡಿ ಏತ ನೀರಾವರಿ ಘಟಕದ ಕೆಲ ಮಿಷನ್ಗಳು ಕೆಟ್ಟು ಹೋಗಿವೆ. ಕಾರಣ ಕಾಲುವೆಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ. ಅಧಿಕಾರಿಗಳು ಕೂಡ ಈಗಾಗಲೇ ಯಂತ್ರೋಪಕರಣ ರಿಪೇರಿ ಕೆಲಸ ಪ್ರಾರಂಭ ಮಾಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ. ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಉಂಡಿ ಏತ ನೀರಾವರಿಯ ಒಂದು ಘಟಕಕ್ಕೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೇನೆ. ಈ ಒಂದು ಭೇಟಿಯ ಸಂದರ್ಭ ಈ ಭಾಗದ ಕೊನೆ ಭಾಗದ ರೈತರು, ಈ ಒಂದು ನಾಲೆಗೆ ಸೇರುವಂತಹ ಕೊನೆ ಭಾಗದ ರೈತರು ಮತ್ತು ಎಲ್ಲ ಈ ಭಾಗ ಸೇರುವ ಎಲ್ಲ ರೈತರಿಗೂ ಇನ್ನೂ ಅಲ್ಲಿಂದ ನೀರು ಸರಬರಾಜು ಆಗಿಲ್ಲ ಅನ್ನೋ ಒಂದು ಸ್ಟ್ರೈಕನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸ್ಥಳಕ್ಕೆ ಒಂದು ವಿಸಿಟ್ ಮಾಡಿದ್ದೀನಿ. ಇವತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, AW ಅವರು ಇರ್ಬೋದು, ಕಳೆದ ಬಾರಿ ಏನು ಫ್ಲಡ್ಸ್ ಏನು ಬಂದಿತ್ತು ನಮ್ಮ ಬನ್ನಹಳ್ಳಿ ನೀರಾವರಿ, ಆದರೂ ಕೂಡ ಪರ್ಮನೆಂಟ್ ಕೆಲಸ ಮಾಡ್ತಾರೆ. ಇದರಿಂದ ಒಂದು ಸ್ವಲ್ಪ ರೈತರು ಇದ್ರ ಬಗ್ಗೆ ಸ್ವಲ್ಪ ತಾಳ್ಮೆನ ಇಟ್ಕೊಂಡು ನೀರನ್ನು ನೂರಕ್ಕೆ ನೂರು ಭಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಆದಷ್ಟು ಜಲ್ದಿ ನೀರು ಸರಬರಾಜು ಆಗಲಿ ಅಂತ ನಾನು ಹೇಳ್ತಾ, ಆದಷ್ಟು ಜಲ್ದಿ ಏನು ಮಳೆ ಬರಬಹುದು ಅನ್ನೋ ಒಂದು ಮುನ್ಸೂಚನೆ ಇದೆ. ಮಳೆ ಬರಲಿ ಅನ್ನೋ ಒಂದು ಹಾರೈಸ್ತಾ ನನ್ನ ಮಾತನ್ನು, ಅದಕ್ಕೆ ಅದನ್ನೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತಿಂಗಳಿನ 7ನೇ ತಾರೀಕು ಒಳಗೆ ನಾವು ನೀರು ಕೊಡ್ತೀವಿ ಅಂತ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನೀರು ಕೊಟ್ಟಮೇಲೆ ಅವ್ರ ಜೊತೆ ನಾನು ಸಹ ನಾಲೆ ಮೇಲೆ ಹೋಗಿ ಈ ಒಂದು ನೀರು ಎಲ್ಲಿವರೆಗೂ ತಲುಪ್ತದೆ, ಯಾವ್ಯಾವ ಕೆರೆಗೆ ತಲುಪುತ್ತೆ, ಅಲ್ಲಿ ಏನೇನು ತೊಂದರೆಗಳಿವೆ ಇದ್ದಾವೆ ಅನ್ನೋದನ್ನ ಮನಗೊಂಡು ಅದನ್ನು ಅದಕ್ಕೆ ಯಾವ ರೀತಿ ನಮ್ಮ ಒಂದು ಕಾರ್ಯರೂಪ ಮತ್ತು ಕೆಲಸಗಳಿನ ಏನು ನಮ್ಮ ಸರ್ಕಾರದಿಂದ ಆ ಭಾಗದಲ್ಲಿ ಆಗಬೇಕು ಅನ್ನೋದನ್ನ ನಾನು ಅಲ್ಲಿನ ಮುಖಂಡರುಗಳು, ರೈತ ಮುಖಂಡರುಗಳು ಮತ್ತು ಅಧಿಕಾರಿಗಳ ಜೊತೆ ಸೇರಿ ಈ ಒಂದು ಏತ ನೀರಾವರಿಯ ಘಟಕದ ಈ ಒಂದು ಪ್ರಾಜೆಕ್ಟ್ನ ಯಶಸ್ವಿ ಆಗಿ ಕೊನೆ ತನಕ ನೀರು ತಲುಪಿಸುವಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ